ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ, ಪದ್ಯ ಮತ್ತು ಪೂರಕ ಪಾಠದ ಪ್ರಶ್ನೋತ್ತರ ವಿಡಿಯೋ. ಗದ್ಯ ಭಾಗ 5, ಎದೆಗೆ ಬಿದ್ದ ಅಕ್ಷರ, ಲೇಖಕರು ದೇವನೂರು ಮಹಾದೇವ್. ಈ ಪಾಠದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ನಾವು ನೋಡುವಂಥದ್ದು ಲೇಖಕರ ಪರಿಚಯ. ಈಗ ಲೇಖಕರ ಹೆಸರೇನು? ದೇವನೂರು ಮಹಾದೇವ್. ಇವರ ಸ್ಥಳ ಯಾವ ಮತ್ತು ಕಾಲ ಯಾವುದು? ಇವರು ಹುಟ್ಟಿದ್ದು ಕ್ರಿಸ್ತಶಕ 1948. ಇವರು ಹುಟ್ಟಿದ ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ. ಇವರ ಕೃತಿಗಳು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ, ಇದು ಇವರ ಪ್ರಮುಖವಾದಂತಹ ಕೃತಿಗಳು. ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು? ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನೊಂದ್ಸಲಿ ಲೇಖಕರ ಪರಿಚಯವನ್ನು ಓದ್ತೀನಿ ನೋಡಿ. ದೇವನೂರು ಮಹಾದೇವ್ ಅವರು ಕ್ರಿಸ್ತಶಕ 1948 ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇವರ ಪ್ರಮುಖ ಕೃತಿಗಳು. ಇವರ ಕುಸುಮವಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇದಿಷ್ಟು ಲೇಖಕರ ಪರಿಚಯದಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಕವಿ ಸಿದ್ಧಲಿಂಗಯ್ಯನವರು ಹೇಳಿರುವ ಗ್ರಾಮ ದೇವತೆಯ ಕಥೆ ಯಾವುದು? ಕವಿ ಸಿದ್ಧಲಿಂಗಯ್ಯನವರು ಮನೆಮಂಚಮ್ಮ ಎಂಬ ಗ್ರಾಮ ದೇವತೆಯ ಕತೆ ಹೇಳಿದರು. ಎರಡನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಉತ್ತರ ನೋಡಿ, ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಮೂರನೇ ಪ್ರಶ್ನೆ, ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ. ನಾಲ್ಕನೇ ಪ್ರಶ್ನೆ, ಮನೆ ಮಂಚಮ್ಮ ಕತೆ ಹೇಳಿರುವ ಕವಿ ಯಾರು? ಮನೆ ಮಂಚಮ್ಮ ಕತೆ ಹೇಳಿರುವ ಕವಿ ಸಿದ್ಧಲಿಂಗಯ್ಯ. ಐದನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು ಅಥವಾ ಪಗು ಹಳಕಟ್ಟಿಯವರು. ಆರನೇ ಪ್ರಶ್ನೆ ಏನಿದೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರವರ ಇಷ್ಟ ದೈವ ಅಂದರೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಏಳನೇ ಪ್ರಶ್ನೆ ನೋಡೋಣ. ಏಳನೇ ಪ್ರಶ್ನೆ, ಅಶೋಕ್ ಪೈ ಅವರ ವೃತ್ತಿ ಯಾವುದು? ಅಶೋಕ್ ಪೈ ಅವರು ವೃತ್ತಿಯಿಂದ ಒಬ್ಬ ಮನೋವೈದ್ಯರಾಗಿದ್ದರು. ಎಂಟನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ದೇವನೂರು ಮಹಾದೇವ್ ಅವರ ದೇವರಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಮನೆ ಮಂಚಮ್ಮ ಪೂಜಿತಳಾಗಿದ್ದು ಎಲ್ಲಿ? ಮನೆ ಮಂಚಮ್ಮ ಚಾವಣಿ ಇಲ್ಲದ ಗುಡಿಯಲ್ಲಿ ಇಂದಿಗೂ ಪೂಜಿತಳಾಗಿದ್ದಾಳೆ. ಹತ್ತನೇ ಪ್ರಶ್ನೆ, ನಮ್ಮೊಳಗೆ ಎಚ್ಚರಗೊಳಿಸಬೇಕಾಗಿದ್ದು ಯಾವುದು? ನಮ್ಮೊಳಗಿನ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಹನ್ನೊಂದನೇ ಪ್ರಶ್ನೆ, ಗ್ರಾಮ ದೇವತೆಗಾಗಿ ಊರ ಜನರೆಲ್ಲರೂ ಸೇರಿಕೊಂಡು ಏನನ್ನು ಕಟ್ಟುತ್ತಿದ್ದರು? ಗ್ರಾಮ ದೇವತೆಗಾಗಿ ಊರ ಜನರೆಲ್ಲರೂ ಸೇರಿಕೊಂಡು ಗುಡಿ ಮನೆಯನ್ನು ಕಟ್ಟುತ್ತಿದ್ದರು. ಇದು 11 ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಾಯಿತು. ಮುಂದಿನ ಭಾಗದಲ್ಲಿ ನೋಡಿ, 3-4 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಏನು ಹೇಳಿದ್ದಾರೆ, ಅಶೋಕ್ ಪೈ ಅವರ ಸಂಶೋಧನಾ ಸತ್ಯವೇನು ಅಂತ ಕೇಳಿದ್ದಾರೆ. ಅಂದರೆ ಅಶೋಕ್ ಪೈ ಅವರು ಹೇಳಿರುವಂಥ ಒಂದು ಸಂಶೋಧನಾ ಸತ್ಯದ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಆ ಸಂಶೋಧನಾ ಸತ್ಯವೇ ಒಂದು ಉದಾಹರಣೆಯ ಮೂಲಕ ಇಲ್ಲಿ ಹೇಳಿದ್ದಾರೆ ನೋಡಿ. ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದವರ ಮನಸ್ಸಿನಲ್ಲಿ ಉಂಟಾದ ಸಂತೋಷ ಅಥವಾ ದುಃಖದ ಸನ್ನಿವೇಶಗಳು ಪಕ್ಕದ ಕೊಠಡಿಯಲ್ಲಿ ಸುಮ್ಮನೆ ಕುಳಿತವರ ಮನಸ್ಸಿನ ಮೇಲೂ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮ ಉಂಟಾಗುತ್ತದೆ. ಈ ಉದಾಹರಣೆ ಹೇಳುವ ನಿಜವೆಂದರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಅನುಕಂಪನ ಇಡೀ ಜೀವಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಇದಿಷ್ಟು ಇಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರ. ಎರಡನೇ ಪ್ರಶ್ನೆ ಏನಿದೆ,
ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಅಂತ ಹೇಳಿದ್ದಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದು ಎರಡನೇ ಪ್ರಶ್ನೆಯ ಉತ್ತರ. ಮುಂದಿನ ಭಾಗದಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಇದೆ ನೋಡಿ. ಏನು ಹೇಳಿದ್ದಾರೆ, ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿದ ಕಥೆಯನ್ನು ಬರೀರಿ ಅಂತ ಇಲ್ಲಿ ಹೇಳಿದ್ದಾರೆ. ತುಂಬ ಈಸಿ ಇರುವಂಥ ಪ್ರಶ್ನೆ ಇದು. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯಲ್ಲಿ ಒಂದು ಸಲ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರಿಸಿದಾಗ ಕೆಲಸ ನಿಲ್ಲಿಸಿದ ಜನ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಮತ್ತು ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನು ಮಾಡುತ್ತಿದ್ದೀರಿ ಎಂದು ದೇವತೆಯ ಪ್ರಶ್ನೆಗೆ ಜನರೆಲ್ಲ ನಿನಗೊಂದು ಗುಡಿ ಕಟ್ಟುತ್ತಿದ್ದೇವೆ ಎಂದು ಉತ್ತರಿಸುತ್ತಾರೆ. ಆಗ ದೇವತೆಯು, ನನಗೆ ನೀವು ಮನೆ ಕಟ್ಟುತ್ತಿರುವಿರಾದರೆ ನನ್ನ ಮಕ್ಕಳಾದ ನಿಮಗೆಲ್ಲ ಮನೆ ಇದೆಯೋ ಎಂದು ಪ್ರಶ್ನಿಸುತ್ತಾಳೆ. ಆ ಜನರಲ್ಲಿ ಒಬ್ಬ ನನಗೆ ಮನೆ ಇಲ್ಲ ಎಂದು ಉತ್ತರಿಸಿದಾಗ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎಂದು ಆದೇಶಿಸಿದ ಮಂಚಮ್ಮ ಮನೆ ಮಂಚಮ್ಮಳಾಗುತ್ತಾಳೆ. ಹೀಗೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮಳಾಗಿ ಇಂದಿಗೂ ಪೂಜಿತಳಾಗುತ್ತಿದ್ದಾಳೆ ಅಂತ ಇಷ್ಟು ಬರೀಬೇಕು. ಇದು ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿರುವಂತಹ ಕಥೆಯ ಒಂದು ಪ್ರಶ್ನೆಯ ಉತ್ತರ. ಈಗ ನಾವೇನು ಮಾಡೋಣ, ಸಂದರ್ಭದ ಪ್ರಶ್ನೆಗೆ ಬರೋಣ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೇನ್ ಆಗಿ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಪ್ರಶ್ನೆ ಇರಲಿ, ಸಂದರ್ಭ ಅನ್ನೋದಲ್ಲ, ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಾಗ ನಾವು ಉತ್ತರವನ್ನು ಈಸಿಯಾಗಿ ಬರಿತೀವಿ. ನಾವೇನು ಮಾಡ್ತೀವಿ, ಉತ್ತರವನ್ನೇ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಪ್ರಶ್ನೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ಇಲ್ಲೇನು ಹೇಳಿದ್ದಾರೆ, ಮೊದಲನೇ ಪ್ರಶ್ನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಇದು ಈ ಸೆಂಟೆನ್ಸ್ ಓದಿದ ತಕ್ಷಣ ನಮ್ಗೆ ಗೊತ್ತಾಗಬೇಕಿದು, ಇದು ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿರುವಂಥ ಕಥೆಯಲ್ಲಿ ಮನೆ ಮಂಚಮ್ಮ ದೇವಿ ಹೇಳಿರುವಂಥದ್ದು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗಬೇಕು. ಗೊತ್ತಾಯ್ತಾ? ಈಗ ಗೊತ್ತಾದಾಗ ನೀವೇನು ಮಾಡ್ಬೋದು, ಓನಾಗಿಯೂ ಸಂದರ್ಭವನ್ನು ಬರಿಬೋದು. ಆದರೆ ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಎನ್ನುವಂಥ ಮೂರು ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಉತ್ತರದಲ್ಲಿ ಆಯ್ಕೆ ಏನು ಹೇಳುತ್ತೆ, ಈ ಮೇಲಿನ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನಿದೆ, ಕವಿ ಸಿದ್ಧಲಿಂಗಯ್ಯನವರು ಲೇಖಕರಿಗೆ ಒಮ್ಮೆ ಹೇಳಿದ ಕಥೆಯಲ್ಲಿ ಬರುವ ಗ್ರಾಮ ದೇವತೆಯಾದ ಮಂಚಮ್ಮ ದೇವಿಗೆ ಗುಡಿ ಕಟ್ಟಲು ಪ್ರಾರಂಭಿಸಿ ಗುಡಿ ಚಾವಣಿ ಮಟ್ಟಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಒಬ್ಬನ ಮೈಮೇಲೆ ಮಂಚಮ್ಮ ದೇವಿ ಪ್ರತ್ಯಕ್ಷಳಾಗಿ ಏನು ಮಾಡ್ತಾ ಇದ್ದೀರಾ ಎಂದಾಗ ಗ್ರಾಮದ ಜನರು ನಿನಗೆ ಗುಡಿ ಮನೆ ಕಟ್ಟುತ್ತೇವೆ ಎಂದು ಹೇಳಿದರು. ಆಗ ಗ್ರಾಮ ದೇವತೆಯು, ನಿಮಗೆಲ್ಲರಿಗೂ ಮನೆ ಇದೆಯೇ ಎಂದು ಪ್ರಶ್ನಿಸಿದಾಗ ಅವರಲ್ಲೊಬ್ಬ ತನಗೆ ಮನೆ ಇಲ್ಲ ಎಂದು ಹೇಳಿದಾಗ ಈ ಮಾತು ಬಂದಿದೆ. ಅಂದರೆ ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸ್ವಾರಸ್ಯದಲ್ಲೇನಿದೆ, ಕಾರುಣ್ಯ ಮತ್ತು ಸಮಾನತೆಯನ್ನು ಮಂಚಮ್ಮ ದೇವಿಯಲ್ಲಿ ಕಾಣುವುದೇ ಈ ಮಾತಿನ ಸ್ವಾರಸ್ಯ. ಗೊತ್ತಾಯ್ತಲ್ವಾ? ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಎರಡನೇ ಪ್ರಶ್ನೆ ಏನು ಹೇಳುತ್ತೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ನೋಡಿ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ, ಈ ಪ್ರಶ್ನೆ ನೋಡಿದ ತಕ್ಷಣ ಇದು ಯಾವುದನ್ಸುತ್ತೆ, ಓ ಅಶೋಕ್ ಪೈಯವರ ಸಂಶೋಧನಾ ಸತ್ಯದಲ್ಲಿ ಬಂದಿರುವಂಥ ಒಂದು ಸಾಲು ಇದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಮನೋವೈದ್ಯರಾದ ಡಾಕ್ಟರ್ ಅಶೋಕ್ ಪೈ ಅವರು ಒಂದು ಸಂಶೋಧನಾ ಸತ್ಯವನ್ನು ಕುರಿತು ಹೇಳುತ್ತಾ, ಒಂದು ಕೊಠಡಿಯಲ್ಲಿ ಒಂದಿಷ್ಟು ಜನ ದೂರದರ್ಶನವನ್ನು ವೀಕ್ಷಿಸುತ್ತಿರುವಾಗ ಅವರು ನೋಡುವ ಸನ್ನಿವೇಶಗಳಿಗೆ ತಕ್ಕಂತೆ ದುಃಖ ಅಥವಾ ಸಂತೋಷದ ಭಾವನೆಯನ್ನು ಅನುಭವಿಸುತ್ತಿರುವಾಗ ಪಕ್ಕದ ಕೊಠಡಿಯಲ್ಲಿ ಸುಮ್ಮನೆ ಮಾತನಾಡುತ್ತಾ ಕುಳಿತವರ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿ ಅವರು ದುಃಖ ಅಥವಾ ಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಇದರ ಸಂದರ್ಭ. ಸ್ವಾರಸ್ಯದಲ್ಲಿ ಏನು ಹೇಳ್ತಾರೆ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ, ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುವುದೇ ಈ ಮಾತಿನ ಸ್ವಾರಸ್ಯ ಅಂತೇಳಿ ಇಲ್ಲಿ ಹೇಳಿದ್ದಾರೆ.
ನೋಡಿ ಮೂರನೇ ಪ್ರಶ್ನೆ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಇದು ನೋಡಿದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ, ಓ ಇದು ಶಿವಾನುಭವ ಶಬ್ದಕೋಶದಲ್ಲಿ ಇರುವಂಥದ್ದು, ಪಗು ಹಳಕಟ್ಟಿಯವರು ಬರೆದಿರುವಂಥ ಸಾಲು, ಇದು ವಚನಕಾರರ ಬಗ್ಗೆಯೇ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮುಖ್ಯ ಕಾರಣ, ಈ ಸೆಂಟೆನ್ಸ್ ಎಲ್ಲ ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು, ಪಾಠನ ಥರೋವಾಗಿ ಓದ್ಕೋಬೇಕು, ಓದಿ ಅರ್ಥ ಮಾಡ್ಕೋಬೇಕು, ಎಕ್ಸ್ಪ್ಲೇನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಯಾವ ಪ್ರಶ್ನೋತ್ತರನೂ ನಮಗೆ ಕಷ್ಟ ಆಗಲ್ಲ. ನೋಡಿ ಇವಾಗಲೂ ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನೋದು. ಹಾಗಾದರೆ ಏನಿದೆ ನೋಡೋಣ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನೇಳುತ್ತೆ, ವಚನಕಾರರ ದೃಷ್ಟಿಯಲ್ಲಿ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟದೈವ ಎಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಹೇಳುವ ಸಂದರ್ಭವಿದಾಗಿದೆ ಅಂತ ಇಲ್ಲ ಹೇಳಿದ್ರು. ಸಂದರ್ಭ ಆಯಿತು. ಸ್ವಾರಸ್ಯವನ್ನು ಏನು ಹೇಳ್ತಾರೆ, ತಮ್ಮ ಪ್ರಜ್ಞೆಯನ್ನು ದೇವರು ಎಂದುಕೊಂಡಾಗ ಸುಳ್ಳು ಹೇಳಲು ಸಾಧ್ಯವಾಗುವುದಿಲ್ಲ. ಬೇರೆ ಯಾವ ದೇವರ ಮುಂದೆ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಬಹುದು, ಆದರೆ ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಸಾಧ್ಯವಾಗದು ಎಂಬುದು ಈ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. ಇದು ಮೂರನೇ ಪ್ರಶ್ನೆ ಆಯಿತು. ನಾಲ್ಕನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ ಏನು ಹೇಳಿದರೆ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಆಯ್ಕೆ ಏನು ಹೇಳುತ್ತೆ ನೋಡಿಲಿ, ಈ ಮೇಲಿನ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಪ್ರಶ್ನೆಯೂ ಸಹ ಅಷ್ಟೇ, ಇದು ಯಾವುದು, ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯದಲ್ಲಿ ಬಂದಿರುವಂಥದ್ದು ಅಂತೇಳಿ. ಸಂದರ್ಭ ನೋಡಿ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ಅಥವಾ ಸಂತೋಷ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ. ಈ ಕಂಪನ ಇಡೀ ಜೀವಸಂಕುಲವನ್ನೆಲ್ಲ ಒಂದು ಎಂದು ಹೇಳುವ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿ ಬರಬಹುದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಘಾಸಿಗೊಳಿಸುವುದು ತನ್ನ ಆಳದ ಒಳಮನಸ್ಸನ್ನು ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಏನು ಹೇಳಿದ್ದಾರೆ ನೋಡಿ, ಸಮಷ್ಟಿಯ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವಸಮಾನತೆಯ ಮನೋಭಾವ ಮೂಡಿಸಿಕೊಂಡು ಬದುಕಬೇಕೆಂಬುದು ಈ ಮಾತಿನ ಸ್ವಾರಸ್ಯ. ಇದಿಷ್ಟು ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು. ಲೇಖಕರ ಪರಿಚಯ, ಒಂದು ವಾಕ್ಯ, ಮೂರು ನಾಲ್ಕು ವಾಕ್ಯ, ಸಂದರ್ಭ ಮತ್ತು 8-10 ವಾಕ್ಯದ ಪ್ರಶ್ನೋತ್ತರಗಳಲ್ವಾ. ಧನ್ಯವಾದಗಳು.